ಗ್ರಾಮೀಣ ಪ್ರದೇಶದ ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳಿಗೆ ಹಲವು ಬಾರಿ ಕಾರಣವಾಗುವುದು ಟ್ರ್ಯಾಕ್ಟರ್ಗಳ ಟ್ರಾಲಿಗಳು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ರೈತರ ಬಾಳಿಗೆ ಬೆಳಕಾಗುವ ಟ್ರ್ಯಾಕ್ಟರ್ ಟ್ರಾಲಿಗಳ ಅಪಘಾತದಿಂದಾಗಿ ಎಷ್ಟೋ ರೈತರು ಅಪಾರ ನಷ್ಟ ಅನುಭವಿಸುವುದರ ಜೊತೆಗೆ ಹಲವರು ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ಟ್ರ್ಯಾಕ್ಟರ್ಗಳ ಟ್ರಾಲಿಗಳಿಗೆ ಬಹುತೇಕವಾಗಿ ಹಿಂದಿನ ಲೈಟ್ ಆಗಲಿ ವಾರ್ನಿಂಗ್ ಸಿಗ್ನಲ್ ಆಗಲಿ ಇರುವುದಿಲ್ಲ. ಹೀಗಾಗಿ ವೇಗವಾಗಿ ಬರುತ್ತಿರುವ ವಾಹನಗಳು ಟ್ರಾಲಿಗಳಿಗೆ ಗುದ್ದಿ ಅಪಘಾತಕ್ಕೆ ಈಡಾಗುವ ಪ್ರಕರಣಗಳು ಹೆಚ್ಚಾಗುತ್ತಾ ಇವೆ. ಇದೇ ಹಿನ್ನೆಲೆಯಲ್ಲಿ ಉಪಾಯವೊಂದನ್ನು ಕಂಡುಕೊಂಡಿರುವ ಕುಂದಗೋಳ ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜ್ ಕಲ್ಲಣ್ಣನವರ್ ರೈತರಿಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ತಾವೇ ನಿಂತು ಟ್ರಾಲಿಗಳಿಗೆ ಕೆಂಪು ಬಣ್ಣದ ರೇಡಿಯಂ ಅನ್ನು ಅಂಟಿಸುತ್ತಿದ್ದಾರೆ. ರೇಡಿಯಂ ಕಾರಣದಿಂದಾಗಿ ಹಿಂಬದಿ ಬರುವ ವಾಹನಗಳಿಗೆ ಯಾವುದೇ ರೀತಿಯ ಗೊಂದಲ ಉಂಟಾಗುವುದಿಲ್ಲ. ಜೊತೆಗೆ ಮುಂದೆ ವಾಹನ ಇರೋದು ತಿಳಿದು ಅಪಘಾತವಾಗುವಂತಹ ಪ್ರಕರಣಗಳು ಕೂಡ ಕಡಿಮೆಯಾಗಲು ಸಾಧ್ಯವಾಗುತ್ತದೆ. ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಕಲ್ಲಣ್ಣನವರ್ ಕ್ರಮವನ್ನು ತಾಲೂಕಿನ ರೈತರು ಶ್ಲಾಘಿಸಿದ್ದಾರೆ. ಜೊತೆಗೆ ಈ ರೀತಿ ತಾವು ರೇಡಿಯಂ ಅಂಟಿಸಲು ಎಲ್ಲ ರೈತರು ಮುಂದಾಗಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಖಾಕಿ ತೊಟ್ಟ ಖಡಕ್ ಅಧಿಕಾರಿ ಮಾಡುತ್ತಿರುವ ಈ ಸಮಾಜಮುಖಿ ಕಾರ್ಯ ನಿಜಕ್ಕೂ ಅನುಕರಣೀಯವೇ? ಸರಿ, ಸಾರಿಗೆ ರಸ್ತೆಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬರ್ತಕ್ಕಂಥ ಹೆದ್ದಾರಿಯಲ್ಲಿ ವಾಹನಗಳಿಗೆ ಅಪಘಾತಗಳು ಜಾಸ್ತಿ ಆಗಕತ್ತೇವು. ಈ ಅಪಘಾತ ಸಲುವಾಗಿ ನಾವು ಯಾರಿಗೇನು ಹೇಳಬೇಕು ಹೇಳಿದ್ರು ಏನು ಪರಿಹಾರ ಸಿಗಲಿಲ್ಲ. ಅದಕ್ಕೆ ಇವತ್ತು ಕುಂದೂರು ತಾಲೂಕಿಗೆ ಬಂದಾಗ ನೋಡಿದ್ವಿ, ಬಸವರಾಜ್ ಕಲ್ಲಣ್ಣ ಅವರ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಈ ಅಪಘಾತಗಳನ್ನು ತಡೆಹಿಡಿದು ಹೇಗೆ ಅಂತ ವಿಚಾರ ಮಾಡಿ ಈ ಟ್ರ್ಯಾಕ್ಟರ್ ಆಗಲಿ ಯಾವುದೇ ವಾಹನಗಳಿಗೆ ಹಿಂಬದಿಯಲ್ಲಿ ಒಂದು ಸ್ಟಿಕ್ಕರನ್ನು ಇವು ರೆಡ್ ಸ್ಟಿಕ್ಕರನ್ನು ಅಂಟಿಸಿದ್ರೆ ಅದ್ರ ಹಿಂದೆ ಬರ್ತಕ್ಕಂಥ ಗಾಡಿಗೆ ಫೋಕಸ್ಗೆ ಇದ್ರಿಗೆ ಇರ್ತಕ್ಕಂಥ ಗಾಡಿ ಐತಿ ಅಂತ ತಿಳ್ಕೊಂಡು ಕಂಟ್ರೋಲ್ ಮಾಡೋಕೆ ಒಂದು ಅನುಕೂಲ ಆಕೈತಿ ಅಂತ ತಿಳ್ಕೊಂಡು ಈ ಅಪಘಾತ ತಡೆ ಹಿಡಿಬೇಕಂತೇಳಿ ಅವರು ಇದಕ್ಕೆ ಶ್ರಮವಹಿಸ್ಯಾರ. ಕುಂದೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಆಗಮಿಸಿ ಆ ಒಂದು ಅವರು ಏನು ಜಾರಿಗೆ ತಂದಾರಲ್ಲ ಈ ಸ್ಟಿಕ್ಕರ್ ಅನ್ನೋದನ್ನು ತಮ್ಮ ವಾಹನಗಳಿಗೆ ಅಂಟಿಸಿಕೊಂಡು ಅದನ್ನು ಅಡ್ಡಾಡಿದ್ರೆ ಅವ್ರ ಜಲ್ಮುಖನು ಒಂದು ಸೇಫ್ಟಿ ಆಕೈತಿ, ಮತ್ತು ಹಿಂದೆ ಬರ್ತಕ್ಕಂಥ ಗಾಡಿಯವ್ಗೂ ಒಂದು ಜೀವಕ್ಕೆ ಅಪಾಯ ಆಗುವುದಿಲ್ಲ ಅಂಥೇಳಿ ಈ ಮಡಿಯಾದ ಮುಂದೆ ಹೇಳಬಯಸುತ್ತೆ.